ಸೊ ಇದಿಷ್ಟು ಮಳೆಗೆ ಸಂಬಂಧಪಟ್ಟಿದ್ದ ನ್ಯೂಸ್ ಆದರೆ ಮತ್ತೊಂದು ಕಡೆ ಕಾವೇರಿ ನದಿ ವಿಚಾರಕ್ಕೆ ಬಂದರೆ ಪ್ರತಿ ವರ್ಷ ತಮಿಳ್ನಾಡು ಮತ್ತು ಕರ್ನಾಟಕದ ವಿಚಾರಕ್ಕೆ ಒಂದು ರೀತಿ ಖ್ಯಾತಿ ಇದ್ದೇ ಇರುತ್ತೆ. ಕಾವೇರಿ ನೀರು ನಮಗೆ ಬಿಟ್ಟಿಲ್ಲ, ಸರಿಯಾಗಿ ಬಿಟ್ಟಿಲ್ಲ, ಹಾಗೆ ಹೀಗೆ ಅಂತ ತಮಿಳ್ನಾಡು ಖ್ಯಾತಿಯನ್ನು ತೆಗಿತಾನೆ ಇರುತ್ತೆ. ಈ ವರ್ಷ ಕೂಡ ಮೊದಲೇ ಕರ್ನಾಟಕದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಸೊ ಈ ನಡುವೆ ನಮಗೆ ನೀರು ಬಿಟ್ಟಿಲ್ಲ ಅಂತ ಈಗಾಗಲೇ ತಮಿಳ್ನಾಡು ಖ್ಯಾತಿಯನ್ನು ತೆಗಿದೆ. ಆದರೆ ಈ ವರ್ಷ ಏನು ಮಳೆ ಆಗಿಲ್ಲ, ನೀರು ಬಿಟ್ಟಿಲ್ಲ. ಕಳೆದ ವರ್ಷ ಅಂದರೆ 2022 ತಮಿಳ್ನಾಡಿಗೆ ಎಷ್ಟು ನೀರು ಬಿಟ್ಟಿದ್ದೀವಪ್ಪ ಅಂದರೆ ಅಂಕಿಅಂಶ ನೋಡೋ ಒಂದು ರೀತಿ ಶಾಕ್ ಆಗಿಬಿಡುತ್ತೆ. ಕಳೆದ 60 ವರ್ಷಗಳ ಏನು ವಿವಾದ ಇದೆ ನಮಗೆ, ಡ್ಯಾಮ್ ವಿಚಾರ ಆಗಿರ್ಬೋದು, ನೀರಿನ ವಿಚಾರ ಆಗಿರ್ಬೋದು, ಈ 62 ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ನೀರನ್ನು ಕಳೆದ ವರ್ಷ ತಮಿಳ್ನಾಡಿಗೆ ಬಿಟ್ಟಿದ್ದೀವಿ. ಎಷ್ಟಪ್ಪ ಅಂದರೆ ಸುಮಾರು 682 TMC ನೀರು ಕರ್ನಾಟಕದಿಂದ ತಮಿಳ್ನಾಡಿಗೆ ಹರಿದೋಗಿದೆ. ಇದು ಕರ್ನಾಟಕದಿಂದ ತಮಿಳ್ನಾಡಿಗೆ ಹರಿದೋಗಿರುವಂಥ ನೀರಿನ ಪ್ರಮಾಣ. ತಮಿಳ್ನಾಡು ಮಳೆ ಬಿದ್ದು ಅದು ಇನ್ನೂ ಜಾಸ್ತಿ TMC ಸಿಕ್ಕಿರುತ್ತೆ ಅವರಿಗೆ. ನಾವು ಸಹಜವಾಗಿಯೇ ಒಂದು ವರ್ಷಕ್ಕೆ ತಮಿಳ್ನಾಡಿಗೆ 208 TMC ನೀರನ್ನು ಬಿಡಬೇಕು, 208 TMC ನೀರನ್ನು ಬಿಡಬೇಕು. ಆದರೆ ಕಳೆದ ವರ್ಷ 682 TMC ಬಿಟ್ಟಿದ್ದೀವಿ, ಅಂದರೆ ಹೆಚ್ಚುವರಿಯಾಗಿ 472 TMC ನೀರನ್ನು ಹೆಚ್ಚುವರಿಯಾಗಿ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಇನ್ನೂ 2 ವರ್ಷಕ್ಕಾಗೋಷ್ಟು ನೀರನ್ನು ಬಿಟ್ಟುಬಿಟ್ಟಿದ್ದೀವಿ ನಾವು ತಮಿಳ್ನಾಡಿಗೆ. ಆದರೂ ಈಗ ಕೇಳ್ತಿದ್ದಾರೆ, ಬಟ್ ತಮಿಳ್ನಾಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ಮೆಟ್ಟೂರು ಡ್ಯಾಮ್ ಏನಿದೆ, ಮೆಟ್ಟೂರು ಡ್ಯಾಮಲ್ಲಿ ಬಿಟ್ಟರೆ ಅಲ್ಲಿ ನೀರು ಬಿಟ್ಟರೆ ಮಿಕ್ಕಿದೆಲ್ಲ ಸಮುದ್ರಕ್ಕೆ ಹೋಗ್ಬಿಡುತ್ತೆ. ಮೆಟ್ಟೂರು ಡ್ಯಾಮ್ನ ಕೆಪಾಸಿಟಿ 95 TMC ಮಾತ್ರ ಇದೆ. ಹಾಗಾಗಿ ಈಗ ಕರ್ನಾಟಕದ ಪ್ರಪಂಚದಲ್ಲಿ ಏನಪ್ಪ ಅಂದರೆ ಈ ಥರ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದಾಗ ವ್ಯರ್ಥವಾಗಿ ನೀರು ಸಮುದ್ರಕ್ಕೆ ಹೋಗುತ್ತೆ. ಹಾಗಾಗಿ ನಾವು ಮೇಕೆದಾಟಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಗೆ ಸುಮಾರು 60-70 TMC ನೀರು ಶೇಖರಣೆ ಆಗುವಂಥ ಒಂದು ಡ್ಯಾಮ್ ಕಟ್ಕೊಳ್ತೀವಿ ಅಂತ ನಮ್ಮದು ಪ್ರಪೋಸಲ್ಲು. ಅದಕ್ಕೂ ಕೂಡ ಕೊಕ್ಕೆ ಹಾಕಿದ್ದಾರೆ, ಈಗ ನೋಡಿ ನಮ್ಗೆ ನೀರು ಬಿಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದೆ 1961 ಕರ್ನಾಟಕದಿಂದ 321 TMC ನೀರು ಹೋಗಿತ್ತಂತೆ, ಅದು ಜಾಸ್ತಿ ನೀರು ತಮಿಳ್ನಾಡಿಗೆ. ಅದು ಬಿಟ್ಟರೆ 2022 682 TMC ನೀರು ಹೋಗಿದೆ, ಹೆಚ್ಚುವರಿಯಾಗಿ 472 TMC ಹೆಚ್ಚುವರಿಯಾಗಿ ಬಿಟ್ಟಿದ್ದೀವಿ. ಮತ್ತು ಈಗ ಕೇಳ್ತಾರೆ ಇನ್ನೊಂದು ಎಕ್ಸ್ಟ್ರಾ ಡ್ಯಾಮ್ ಕಟ್ಕೊಂಡು ನೀರಿದ್ದಿದ್ರೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ಕರ್ನಾಟಕದ ವಾದ. ಅದೇನಾಗಲಿ, ಈಗ 106 TMC ವ್ಯರ್ಥ ಆಗಿದೆ. ತಮಿಳ್ನಾಡು ಮುಖಾಂತರ ಸಮುದ್ರನ ಸೇರಿದೆ ನೀರು, ಮೆಟ್ರೋ ಡ್ಯಾಮ್ ಮೂಲಕ ರಿಲೀಸ್ ಆಗುವಂಥ ನೀರು ಈ ರೋಡ್ ಸೇರಿದಂತೆ ತಿರುಚಿ, ತಿರುವರೂರು, ಆಮೇಲೆ ನಾಗಪಟ್ಟಣಮ್, ಕಡಲೂರು, ಕರೂರು, ಪೆರಂಬಲೂರು, ತಂಜಾವೂರು ಮತ್ತು ಪುದುಕೊಟ್ಟಚ್ಚೆ ಜಿಲ್ಲೆಗಳಿಗೆ ಕೃಷಿ ಭೂಮಿಗೆ ಅಲ್ಲಿ ನೆರವಾಗುತ್ತೆ. ಹೀಗಾಗಿ ತಮಿಳ್ನಾಡಲ್ಲಿ ಅತಿ ಹೆಚ್ಚು ಕೃಷಿ ಭೂಮಿ ಈ ಕಾವೇರಿ ನೀರನ್ನು ನಂಬ್ಕೊಂಡಿದೆ. ಈ ಬಾರಿ ಮಳೆ ಸರಿಯಾಗಿ ಆಗಿಲ್ಲ ನಮ್ಮ ಭಾಗದಲ್ಲೂ ಕೂಡ, ಹಾಗಾಗಿ ಮಳೆ ನೀರು ಕೊಟ್ಟಿಲ್ಲ. ಅದೇನೇ ಆಗಲಿ, ಕಳೆದ ವರ್ಷ ದಾಖಲೆ ನಿರ್ಮಾಣ ಮಾಡಿದೆ ಕರ್ನಾಟಕ, ಸುಮಾರು 682 TMC ನೀರು ಕೊಟ್ಟಿದೆ ತಮಿಳ್ನಾಡಿಗೆ ಅಂದರೆ ನಿಜಕ್ಕೂ ಕೂಡ ಗ್ರೇಟ್.